हेलो स्टूडेंट्स, इवाग इंटरेस्ट ऑन सिक्योरिटीज बग्गे अथवा टाइप्स ऑफ सिक्योरिटीज बग्गे तिळ्कोंड्वि। आ सिक्योरिटीज मेले 2019 अल्ली ओंद क्वेश्चन इदे, आ क्वेश्चन ना 6 मार्क्स केळिदारे। हाव रीति इदे क्वेश्चन अंत नोडोण। मिस्टर रमेश हैज द फॉलोइंग इन्वेस्टमेंट्स फॉर द फाइनेंशियल ईयर 2019-20। 10 लाख रुपीस 5% यूपी गवर्नमेंट सिक्योरिटीज, 4 lakh rupees 6% debentures of ABC Company Limited, 3 lakh rupees 10% tax free debentures of PQR Limited, rupees 1,50,000 5% HDFC bonds, 3,50,000 6.25% of ICICI bonds, 2,50,000 8% IDBI bonds. On 1st December 2019, he sells the debentures of ABC Limited on which date of interest is June 15th and December 15th every year. Calculate his income from other sources for the assessment year 2020-21. ನೋಡಿ, ಎಲ್ಲ ಕೂಡ ಬರೀ ಸೆಕ್ಯೂರಿಟೀಸ್ ಮೇಲೆ ಕೇಳಿರ್ತಕ್ಕಂತ 6 ಮಾರ್ಕ್ ಕ್ವೆಶ್ಚನ್. ನಾನು ಒಂದೊಂದೇ ಪಾಯಿಂಟ್ ನ ಹೇಳ್ತೀನಿ, ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ, ತುಂಬಾ ಈಸಿಯಾಗಿ ಮಾಡಬಹುದು. ಸೊ ಫಸ್ಟ್ ನಾನು ಈ ತರ ಬರೀತೀನಿ, ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ಇಲ್ಲಿ ಅಮೌಂಟ್ ಅಂಡ್ ಅಮೌಂಟ್ ಅಂತ ಹಾಕ್ತೀನಿ. ಫಸ್ಟ್ ಪಾಯಿಂಟ್ ಏನಿದೆಯಪ್ಪ ಅಂದ್ರೆ, ಇಂಟ್ರೆಸ್ಟ್ ಆನ್ ಯುಪಿ ಗವರ್ನಮೆಂಟ್ ಸೆಕ್ಯೂರಿಟೀಸ್. ಸಿ, ಇಂಟ್ರೆಸ್ಟ್ ಆನ್ ಯುಪಿ ಗವರ್ನಮೆಂಟ್ ಸೆಕ್ಯೂರಿಟೀಸ್, ನಾನು ಹೇಳಿದೀನಿ ಇದು ಟ್ಯಾಕ್ಸ್ ಫ್ರೀ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಲ್ಲ. ಹೌದಾ? ಯಾಕೆ ಅಂದ್ರೆ ಟ್ಯಾಕ್ಸ್ ಫ್ರೀ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಂದ್ರೆ POSB, ನ್ಯಾಷನಲ್ ಡಿಫೆನ್ಸ್ ಬಾಂಡ್ NSE, ನ್ಯಾಷನಲ್ ಡೆವಲಪ್ಮೆಂಟ್ ಬಾಂಡ್ಸ್, ಬೇರರ್ ಬಾಂಡ್ಸ್, ಸ್ಪೆಷಲ್ ಬೇರರ್ ಬಾಂಡ್ಸ್, ಟ್ರೆಜರಿ ಬಿಲ್ಸ್, ಇದೆಲ್ಲ ಕೂಡ ಎಕ್ಸೆಂಪ್ಟೆಡ್ ಗವರ್ನಮೆಂಟ್ ಬಾಂಡ್ಸ್. ಉಳಿದಿದ್ದೆಲ್ಲ ಕೂಡ ನಾನು ಏನಂತ ಹೇಳಿದ್ದೆ, ಲೆಸ್ ಟ್ಯಾಕ್ಸ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಂತ ಹೇಳಿದ್ದೆ. ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, 10 lakh ರುಪೀಸ್ ಅಷ್ಟು ಯುಪಿ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಅವರು 5% ಎವ್ರಿ ಇಯರ್ ಇಂಟ್ರೆಸ್ಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, 2 0s 2 0s ಕ್ಯಾನ್ಸಲ್, 10,000 × 5 ಅಂದ್ರೆ 50,000 ರುಪೀಸ್ ಬರುತ್ತೆ. ಓಕೆನಾ? ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಎರಡನೇ ಪಾಯಿಂಟ್, 6% ಡಿಬೆಂಚರ್ಸ್ ಆಫ್ ಎಬಿಸಿ ಲಿಮಿಟೆಡ್ ಅಂತ ಹೇಳ್ತಾ ಇದಾರೆ. ನೋಡಿ, ಇಲ್ಲಿ ನಿಮಗೆ 6% ಇಂಟ್ರೆಸ್ಟ್ ಕೊಡ್ತೀವಿ ಅಂತ ಹೇಳ್ತಾರೆ. 4 lakh ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಇದು ನಾನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್, ಅಲ್ಲಿ ಟ್ಯಾಕ್ಸ್ ಫ್ರೀ ಅನ್ನೋ ವರ್ಡ್ ಇಲ್ಲ. ಸೊ ದೇರ್ ಫೋರ್ 4 lakh × 6%. ಆದ್ರೆ ಈ ಎಬಿಸಿ ಕಂಪನಿದು ಡಿಬೆಂಚರ್ಸ್ ನ ಅವನು ಯಾವತ್ತು ಸೇಲ್ ಮಾಡ್ತಾ ಇದ್ದಾನೆ ಅಂತ ಲಾಸ್ಟ್ ಪಾಯಿಂಟ್ ಅಲ್ಲಿ ಹೇಳಿದಾನೆ ಅಂದ್ರೆ, 1st December 2017 ಅಲ್ಲಿ ಈ ಎಬಿಸಿ ಕಂಪನಿ ಡಿಬೆಂಚರ್ಸ್ ನ ಮಾರ್ಬಿಡ್ತಾ ಇದ್ದಾನೆ. ಹಾಗಾದ್ರೆ ಇವನಿಗೆ ನೋಡಿ, 1st April 2019 ಇಂದ, ಓಕೆನಾ, 30th of November 2019 ವರ್ಗೂ, ಓಕೆನಾ, ಈ ಡಿಬೆಂಚರ್ಸ್ ನ ಅವ್ರ ಕೈನಲ್ಲಿ ಇಟ್ಕೊಂಡಿದ್ರು ನಮ್ಮ ಪ್ರೀವಿಯಸ್ ಇಯರ್ ಅಲ್ಲಿ. ಅಲ್ಲಿಗೆ ಏಪ್ರಿಲ್ ಟು ನವೆಂಬರ್ ಅಂತ ಹೇಳಿದ್ರೆ, ಹೌದಾ, ಏಪ್ರಿಲ್ ಟು ನವೆಂಬರ್ ಅಂತ ಹೇಳಿದ್ರೆ 9 months ಬರುತ್ತೆ, ಕರೆಕ್ಟ್? ಹಾಗಾದ್ರೆ ಈ ಎಬಿಸಿ ಕಂಪನಿ ಡಿಬೆಂಚರ್ಸ್ ಇಂದ ಇವರಿಗೆ ಬರೀ 9 months ಇಂಟ್ರೆಸ್ಟ್ ಮಾತ್ರ ಬರ್ತಾ ಇರೋದ್ರಿಂದ ನಾವು 9 months ಗೆ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಮಾಡಿದ್ರೆ ನಮಗೆ 18,000 ರುಪೀಸ್ ಬರ್ತಾ ಇದೆ ಅಂತ ಗೊತ್ತಾಯ್ತು. ಓಕೆನಾ? ನೆಕ್ಸ್ಟ್ ಪಾಯಿಂಟ್, 3,60,000 10% ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್. ನೋಡಿ, ಇಲ್ಲಿ ವರ್ಡ್ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಆಫ್ PQR ಅಂತ ಇದೆ. PQR ಅಂದ್ರೆ ಪ್ರೈವೇಟ್, ನಾನ್ ಗವರ್ಮೆಂಟ್ ಅದು. ಆದ್ರೆ ಇದು ಎಂತದ್ದು ಟ್ಯಾಕ್ಸ್ ಫ್ರೀ ಅಂತ ಹೇಳಿದ್ದೆ ನಾನು ಆವಾಗ್ಲೇ. ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ, ಟ್ಯಾಕ್ಸ್ ಫ್ರೀ ಏನಾದ್ರು ನಾನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಆದ್ರೆ ಆ ಇಂಟ್ರೆಸ್ಟ್ ಇನ್ಕಮ್ ಮೇಲೆ ಅವರು ಏನ್ ಮೈನಸ್ ಮಾಡಿರ್ತಾರೆ, ಟ್ಯಾಕ್ಸ್ ಅನ್ನ ಮೈನಸ್ ಮಾಡಿ ಉಳಿದಿದ್ದ ಅಮೌಂಟ್ ಕೊಟ್ಟಿರ್ತಾರೆ. ಎಷ್ಟು ಟ್ಯಾಕ್ಸ್ ಡಿಡಕ್ಟ್ ಮಾಡಿರ್ತಾರೆ? 10% ಡಿಡಕ್ಟ್ ಮಾಡಿರ್ತಾರೆ. ಹೌದಾ? ಹಾಗಾದ್ರೆ ಇಲ್ಲಿ ನಾವು ಕ್ಲೀನ್ ಆಗಿ ಬರೀಬೇಕಾಗುತ್ತೆ. ಏನಂತ ಅಂದ್ರೆ, 10% ಟ್ಯಾಕ್ಸ್ ಫ್ರೀ, ಓಕೆನಾ, ಡಿಬೆಂಚರ್ಸ್ ಆಫ್ PQR ಲಿಮಿಟೆಡ್, ಒಟ್ಟು
360,000 ರುಪೀಸ್ ಅನ್ನ ಇನ್ವೆಸ್ಟ್ ಮಾಡಿದರೆ ಇದಕ್ಕೆ 10% ಇಂಟರೆಸ್ಟ್ ಎವ್ರಿ ಇಯರ್ ಬರುತ್ತೆ ಅಂದ್ರೆ 36,000 ಬರುತ್ತೆ ಇದರಲ್ಲಿ ಅವರು ಟ್ಯಾಕ್ಸ್ ಡಿಡಕ್ಟ್ ಮಾಡಿಬಿಟ್ಟಿರ್ತಾರೆ ಅಂದ್ರೆ 10% ಟ್ಯಾಕ್ಸ್ ಅನ್ನ ಡಿಡಕ್ಟ್ ಮಾಡಿಬಿಟ್ಟಿರ್ತಾರೆ ಹಾಗಾದ್ರೆ 100% ಗೆ ಎಷ್ಟು ಆಗುತ್ತೆ ಅಂದ್ರೆ 40,000 ರುಪೀಸ್ ಆಗುತ್ತೆ ಓಕೆನಾ ನೋಡಿ 9436 ಓಕೆನಾ ಸೋ 40,000 ರುಪೀಸ್ ಆಕ್ಚುಯಲ್ ಇಂಟರೆಸ್ಟ್ ಅರ್ನ್ ಮಾಡಿರೋದು ಆದ್ರೆ ಕಂಪನಿ ಗವರ್ನಮೆಂಟ್ ಗೆ ನಿಮ್ಮ ಪರವಾಗಿ ಟ್ಯಾಕ್ಸ್ ಕಟ್ಟಿಬಿಟ್ಟಿರ್ತಾರೆ ಎಷ್ಟು ಕಟ್ಟಿರ್ತಾರೆ 40,000 ಬಂದಿರುತ್ತೆ ನಿಮಗೆ 4,000 ರೂಪಾಯಿ ಟ್ಯಾಕ್ಸ್ ಕಟ್ಟಿದ ಮೇಲೆ 36,000 ಮಾತ್ರ ನಿಮಗೆ ಕೊಟ್ಟಿರ್ತಾರೆ ಆದ್ರೆ ನೀವು ಅರ್ನ್ ಮಾಡಿರೋ ಇಂಟರೆಸ್ಟ್ ಇನ್ಕಮ್ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಆಫ್ ಪಿಕ್ಯೂಆರ್ ಎಷ್ಟು 40,000 ಆಗುತ್ತೆ ನೆಕ್ಸ್ಟ್ ನಾಲ್ಕನೇ ಪಾಯಿಂಟ್ 5% ಓಕೆನಾ ಎಚ್ಡಿಎಫ್ಸಿ ಬಾಂಡ್ಸ್ ಅಂತ ಹೇಳ್ತಾ ಇದ್ದಾರೆ ಎಚ್ಡಿಎಫ್ಸಿ ಬಾಂಡ್ಸ್ ಇದು ಕೂಡ ನಾನ್ ಗವರ್ನಮೆಂಟ್ ಆದ್ರೆ ಟ್ಯಾಕ್ಸ್ ಫ್ರೀ ಅಲ್ಲ ಅಲ್ಲಿ ವರ್ಡ್ ಇದೆಯಾ ಟ್ಯಾಕ್ಸ್ ಫ್ರೀ ಅಂತ ಹೇಳಿ ಇಲ್ಲ ಅದು ಲೆಸ್ ಟ್ಯಾಕ್ಸ್ ಆಗುತ್ತೆ ಸೊ ದೇರ್ ಬೈ 1,50,000 ಇಂಟು 5% 5% ಎಷ್ಟು ಬರುತ್ತೆ ಅಂದ್ರೆ 7,500 ರುಪೀಸ್ ಬರುತ್ತೆ ಫಿಫ್ತ್ ಒನ್ ನೋಡ 3,50,000 6.25% ಐಸಿಐಸಿಐ ಬಾಂಡ್ಸ್ ಅಂತ ಹೇಳಿದ್ದಾರೆ 6.25% ಆಫ್ ಐಸಿಐಸಿಐ ಬಾಂಡ್ಸ್ ಎಷ್ಟು ಬರುತ್ತೆ ಅಂದ್ರೆ 3,50,000 ಇಂಟು 6.25% ಇದು ಎಷ್ಟು ಬರುತ್ತೆ ಅಂತ ಆಮೇಲೆ ಕ್ಯಾಲ್ಕುಲೇಟ್ ಮಾಡೋಣ ನೆಕ್ಸ್ಟ್ 2,50,000 8% ಐಡಿಬಿಐ ಬಾಂಡ್ಸ್ ಅಂತ ಇದೆ 8% ಐಡಿಬಿಐ ಬಾಂಡ್ಸ್ ಓಕೆನಾ 2,50,000 ಇಂಟು 8/100 ಓಕೆನಾ ಇದು ಕೂಡ ನಾನ್ ಗವರ್ನಮೆಂಟ್ ಲೆಸ್ ಟ್ಯಾಕ್ಸ್ ಆಗಿರುತ್ತೆ ಇಲ್ಲಿ ಅಮೌಂಟ್ ಕೊಟ್ಟಿದ್ದಾನೆ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾನೆ ಐಸಿಐಸಿಐಲ್ಲೂ ಕೂಡ ಅಮೌಂಟ್ ಕೊಟ್ಟಿದ್ದಾನೆ ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಿದ್ದಾನೆ ಎಚ್ ಡಿ ಎಫ್ ಸಿಲ್ಲೂ ಕೂಡ ಅಮೌಂಟ್ ಕೊಟ್ಟಿದ್ದಾರೆ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ ಅಲ್ಲಿಗೆ ಇದೊಂದೇ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಆಫ್ ಪಿಕೆಆರ್ ಒಂದೇ ನಾವು ಗ್ರಾಸಪ್ ಮಾಡಬೇಕಾಗಿರ್ತಕ್ಕಂಥದ್ದು ಮತ್ತೆ ಎಬಿಸಿ ಕಂಪನಿದು ಅಷ್ಟೇ 4 lakhs ಅಮೌಂಟ್ ಕೊಟ್ಟಿದ್ದಾನೆ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾನೆ ಆದ್ರೆ ಇಲ್ಲಿ ಬರೀ 9 months ಮಾತ್ರ ಕ್ಯಾಲ್ಕುಲೇಟ್ ಮಾಡಿದೀವಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅದು ಎಂದು ಎಂತದ್ದು 9 months ಆದ್ಮೇಲೆ ಮಾರ್ಬಿಟ್ಟಿದ್ದಾನೆ ಅದಕ್ಕೋಸ್ಕರ ಈಗ 3,50,000 ಮೇಲೆ 3,50,000 ಮೇಲೆ 6.25% 21,000 875 ಇಷ್ಟು ಇಂಟ್ರೆಸ್ಟ್ ಬರ್ತಾ ಇದೆ ಇನ್ನ ಉಳಿದಂತೆ 2,50,000 ಮೇಲೆ 8% 20,000 ಬರ್ತಾ ಇದೆ ಸೊ ಇಷ್ಟು ಇಂಟ್ರೆಸ್ಟ್ ಇನ್ಕಮ್ಸ್ ಆಗಿರುತ್ತೆ ಈಗ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಟೋಟಲ್ ಮಾಡಿ ಬರೋದನ್ನ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಕರೆಯೋಣ ಕ್ಲಿಯರಾ ಈಗ ಮಾಡಿದ್ರೆ ಟೋಟಲ್ 7, 8, 13, 2, 9, 17, 5, 9, 10, 15 ಸೊ ಟೋಟಲ್ ಇಂಟ್ರೆಸ್ಟ್ ಇನ್ಕಮ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ನಮಗೆ 1,57,375 ರುಪೀಸ್ ಬರ್ತಾ ಇದೆ ಸರ್ ಇದು ಎಷ್ಟು ಈಸಿ ಅಂತ ನಾವು ಹೇಳಕ್ಕಾಗಲ್ಲ ತುಂಬಾ ಕಷ್ಟನೇ ಇದೆ ಆದ್ರೆ ನನ್ನ ಪ್ರೀವಿಯಸ್ ವಿಡಿಯೋ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಥಿಯರಿ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡಿದ್ದೆ ಆದಲ್ಲಿ ನಿಮಗೆ ಈಸಿಯಾಗಿ ಮಾರ್ಕ್ಸ್ ಬರುತ್ತೆ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಕ್ಲೀನ್ ಆಗಿ ಕಲ್ತ್ಕೊಳ್ಳಿ